ಅಲ್ಲಿ ಒಂದು ಕಚೇರಿ ಆಯಿತು ಅಂತ ಆದರೆ ಅಕಾಡೆಮಿಗೆ ಒಂದು ಸ್ವಂತ ಕಟ್ಟಡ ಒಂದು ನಮಗೆ ನಿರ್ಮಾಣ ಆಗ್ತದೆ. ವೀಕ್ಷಕರೇ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಡಿಯಲ್ಲಿ ಒಂದಿಷ್ಟು ಅಕಾಡೆಮಿಗಳಿವೆ, ಅದರಲ್ಲಿ ಭಾಷಾ ಅಕಾಡೆಮಿಗಳು ಒಂದಿಷ್ಟು ಇದ್ದಾವೆ. ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾಗಿ ಅಂತ ಹೇಳುವುದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಪ್ರಾಧಾನ್ಯತೆಯನ್ನು ಪಡೆದಿರುವಂಥ ಅಕಾಡೆಮಿಗಳು ಕೆಲವಷ್ಟು ಇದ್ದಾವೆ. ಅದರಲ್ಲಿ ಕೊಂಕಣಿ ಅಕಾಡೆಮಿ ಇದೆ, ತುಳು ಅಕಾಡೆಮಿ ಇದೆ, ಬ್ಯಾರಿ ಅಕಾಡೆಮಿ ಇದೆ, ಅರೆಭಾಷಾ ಅಕಾಡೆಮಿ ಇದೆ. ಇಷ್ಟು ಅಕಾಡೆಮಿಗಳ ಮಧ್ಯದಲ್ಲಿ ಒಂದು ಸಮಸ್ಯೆ ಉದ್ಭವ ಆಗಿದೆ. ಬ್ಯಾರಿ ಬ್ಯಾರಿ ಅಂದರೆ ಹೆಚ್ಚಾಗಿ ಅದನ್ನು ಮುಸ್ಲಿಮರು, ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಮರು ಹೆಚ್ಚಾಗಿ ಮಾತನಾಡುವ ಭಾಷೆ ಬ್ಯಾರಿ. ಸೊ ಆ ಅಕಾಡೆಮಿಗೆ ಸಂಬಂಧಪಟ್ಟಂತೆ ಒಂದು ಭವನ ನಿರ್ಮಾಣದ ಪ್ರಸ್ತಾಪ ಇತ್ತು. ಆ ಭವನ ನಿರ್ಮಾಣದ ವಿಷಯದಲ್ಲಿ ಒಂದು ವಿವಾದ ಅಥವಾ ಸಮಸ್ಯೆ ಉದ್ಭವ ಆಗಿದೆ. ಒಂದು ಕಡೆ ಒಂದು ಜಮೀನನ್ನು ಖರೀದಿ ಮಾಡಿದರು, ಈಗ ಆ ಜಮೀನನ್ನು ಬಿಟ್ಟು ತೊಕ್ಕೊಟ್ಟು ಸಮೀಪ ಒಂದು ಭವನ ನಿರ್ಮಾಣ ಮಾಡಲಿಕ್ಕೆ ಒಂದು ಪ್ರಸ್ತಾವ ಸಲ್ಲಿಸಲಾಗಿತ್ತು. ಆದರೆ ಅದಕ್ಕೆ ಸಂಘ ಪರಿವಾರ ಅಂತ ಹೇಳ್ಬೋದು ಅವರಿಂದ ವಿರೋಧ ಬಂತು. ಅದಕ್ಕೆ ಈಗ ಬ್ಯಾರಿಸ್ ಅಕಾಡೆಮಿಯ ಅಧ್ಯಕ್ಷರು ಇತ್ತೀಚೆಗಷ್ಟೇ ಕೇವಲ ಭವನವನ್ನು ಬಿಟ್ಟು ಕೇವಲ ಕಚೇರಿಯನ್ನು ಮಾತ್ರ ನಿರ್ಮಾಣ ಮಾಡಲಿಕ್ಕೆ ಶಿಲಾನ್ಯಾಸ ಮಾಡಿದ್ದಾರೆ. ಈ ವಿಷಯದಲ್ಲಿ ಏನೋ ಒಂದು ಅವ್ಯವಹಾರ ನಡೆದಿದೆ ಅಥವಾ ಸಮುದಾಯಕ್ಕೆ ಅನ್ಯಾಯ ಮಾಡಲಾಗ್ತದೆ ಎಂಬ ಪ್ರಸ್ತಾಪವನ್ನು ಅಥವಾ ವಿಷಯವನ್ನು SDPI ಸಂಘಟನೆಯವರು ಅನ್ವರ್ ಸಾದಾತ್, ಇವರು ಜಿಲ್ಲಾ ಕಾರ್ಯದರ್ಶಿಯಾಗಿದ್ದಾರೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಪಕ್ಷದ್ದು. ಸೊ ಅವರು ಎತ್ತಿದ್ದಾರೆ. ಸೊ ಅವರ ಹತ್ರ ನಾವು ಮಾತಾಡ್ತಾ ಇದ್ದೇವೆ. ಅನ್ವರ್ ಸಾದಾತ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಸರ್. ಸರ್, ಏನು ಈ ರಹೀಮ್ ಮುಚ್ಚಿಲ್ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾರೆ, ಈಗ ಮೊನ್ನೆಯಷ್ಟೇ ಒಂದು ಕಚೇರಿಯ ಕಟ್ಟಡದ ಶಿಲಾನ್ಯಾಸ ಮಾಡಿದರು, ಅದರ ನಂತರ ನಿಮ್ಮದೊಂದು ಪ್ರಕಟಣೆಯನ್ನು ನಾವು ನೋಡಿದ್ವಿ. ಅಂದರೆ ಇವರು 6 ಕೋಟಿಯ ಭವನ ನಿರ್ಮಾಣದ ಪ್ರಸ್ತಾಪವನ್ನು ಬದಿಗಿಟ್ಟು ಕೇವಲ 3 ಕೋಟಿಯಲ್ಲಿ ಕಚೇರಿ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ಸೊ ಇದು ಸಮುದಾಯಕ್ಕೆ ಮಾಡಿದ ಅನ್ಯಾಯ ಅನ್ನುವಂಥ ರೀತಿಯಲ್ಲಿ ನೀವು ಪ್ರತಿಬಿಂಬಿಸಿದ್ವಿ. ನಿಮಗೆ ಸಮುದಾಯದ ಇಲ್ಲಿ ಅಂದರೆ ಯಾವ ರೀತಿಯ ಅನ್ಯಾಯವನ್ನು ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಒಂದು ಸುಮಾರು 15-20 ಲಕ್ಷ ಈ ದೇಶದ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿರುವಂತಹ ಒಂದು ಸಮುದಾಯವಾಗಿರ್ತದೆ ಬ್ಯಾರಿ ಸಮುದಾಯ. ಸುಮಾರು 20-25 ವರ್ಷಗಳಿಂದ ಈ ಬ್ಯಾರಿ ಅಕಾಡೆಮಿ ಆಗ್ಬೇಕು, ಅದೇ ರೀತಿ ಬ್ಯಾರಿ ಸಮುದಾಯಕ್ಕೆ ಸೂಕ್ತ ಸ್ಥಾನಮಾನ ಸಿಗ್ಬೇಕು, ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಹಿತ್ಯ ಕ್ಷೇತ್ರದಲ್ಲಿ ಬೇರೆ ಬೇರೆ ಸ್ಥಾನಮಾನ ಸಿಗ್ಬೇಕು ಅಂತ ಹೇಳಿ ಹಲವಾರು ಹೋರಾಟಗಳು ಕೂಡ ನಡೆದುಕೊಂಡು ಬಂದಿದೆ. ಅದರ ಒಂದು ಭಾಗವಾಗಿ ಇಲ್ಲಿ ಬ್ಯಾರಿ ಸಾಹಿತ್ಯ ಅಕಾಡೆಮಿ ರಚನೆಯಾಗಿದೆ. ಆ ನಂತರ ಬ್ಯಾರಿ ಸಮುದಾಯಕ್ಕೆ ಮಂಗಳೂರಿನಲ್ಲಿ ಒಂದು ಸೂಕ್ತವಾದಂತಹ ಬ್ಯಾರಿ ಭವನ ಬೇಕು ಅಂತ ಹೇಳುವಂತಹ ಹೋರಾಟ ಕೂಡ ಬಹಳ ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ಅದರ ಒಂದು ಭಾಗವಾಗಿ ಕಳೆದ ಬ್ಯಾರಿ ಅಕಾಡೆಮಿ ಅಧ್ಯಕ್ಷರು ಆ ನಿಟ್ಟಿನಲ್ಲಿ ಸ್ವಲ್ಪ ಮುತುವರ್ಜಿ ವಹಿಸಿಕೊಂಡು ಮಂಗಳೂರಿನಲ್ಲಿ ಒಂದು ಬ್ಯಾರಿ ಭವನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಬೈತುರ್ಲಿ ಗ್ರಾಮದಲ್ಲಿ ಒಂದಷ್ಟು ಜಮೀನನ್ನು ಕೂಡ ಅವರು ಖರೀದಿ ಮಾಡಿದ್ರು. ಅದಕ್ಕೆ ಲಕ್ಷಾಂತರ ರೂಪಾಯಿ, 35 ಲಕ್ಷ ರೂಪಾಯಿ ಖರ್ಚು ಕೊಟ್ಟಿದ್ರು ಅಂತ. ಹೌದು, ಖರ್ಚು ಮಾಡಿಕೊಂಡು ಒಂದು ಜಮೀನನ್ನು ಕೂಡ ಖರೀದಿ ಮಾಡಿದ್ರು. ಇಲ್ಲಿ ನಾವು ಹೇಳ್ಬೇಕಾದಂತ ಒಂದು ಸಮುದಾಯಕ್ಕೆ ಒಂದು ಭವನ ನಿರ್ಮಾಣ ಮಾಡಿದ್ರೆ ಬೇರೆ ಬೇರೆ ಕಾರಣಗಳಿಂದ ಅಲ್ಲಿ ಪ್ರಯೋಜನ ಆಗ್ತದೆ. ಕೇವಲ ಸಮುದಾಯದ್ದು ಮಾತ್ರ ಅಲ್ಲ, ಆ ಸಮುದಾಯದ ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಂತಹ ವ್ಯಕ್ತಿಗಳಿಗೆ ಕೂಡ ಅದರಿಂದ ಒಂದಷ್ಟು ಪ್ರಯೋಜನಗಳಾಗ್ತದೆ. ಆ ಒಂದು ಕೆಲಸ ನಡೀತಾ ಇರುವಾಗ ಅಲ್ಲಿ ಕೆಲವು ಹಿಂದೂ ಪರ ಸಂಘಟನೆಗಳು, ಅದೇ ರೀತಿ ವೀರರಾಣಿ ಅಪ್ಪಕ್ಕ ಉತ್ಸವ ಸಮಿತಿ ಅಂತ ಹೇಳುವಂತಹ ಒಂದು ಸಂಘಟನೆ ಸೇರಿಕೊಂಡು ಅಲ್ಲಿ ಬ್ಯಾರಿ ಭವನವನ್ನು ನಿರ್ಮಾಣ ಮಾಡುವ ವಿಷಯದಲ್ಲಿ ಕೆಲವು ತಗಾದೆ ಎತ್ತಿದ್ದಾರೆ. ಅದನ್ನು ಮಾಡಲಿಕ್ಕೆ ಅನುಮತಿಸಬಾರದು ಅಂತ ಹೇಳುವಂತ ಒಂದು ಅಪಸ್ವರವನ್ನು ಎತ್ತಿದ್ದಾರೆ. ಬಹುಶಃ ಇದಕ್ಕೆ ಈಗಿನ ಅಧ್ಯಕ್ಷರೇನು, ಬ್ಯಾರಿ ಅಕಾಡೆಮಿ ಅಧ್ಯಕ್ಷರಾದಂತಹ ರಹೀಮ್ ಉಚ್ಚಿಲರ್ ಅವರು ಒಂದು ಪಕ್ಷದ ಅಧಿಕೃತ ಏಜೆಂಟ್ನಂತೆ, ಒಂದು ಅಕಾಡೆಮಿ ಅಧ್ಯಕ್ಷರಾದ ನಂತರ ಅವರು ಆ ಸಮುದಾಯವನ್ನು ಉದ್ಧಾರ ಮಾಡಲಿಕ್ಕೆ, ಆ ಸಮುದಾಯವನ್ನು ಮೇಲೆತ್ತುವಂತಹ ಕೆಲಸಗಳನ್ನು ಮಾಡಬೇಕೇ ವಿನಃ ಒಂದು ಪಕ್ಷದ ಗುಲಾಮರಾಗಿ, ಏಜೆಂಟರಾಗಿ ಅವರು ಕರ್ತವ್ಯ ನಿರ್ವಹಿಸುವಂಥದ್ದು ಅದು ಅಕ್ಷಮ್ಯ ಅಪರಾಧ. ಬಹುಶಃ ಇಲ್ಲಿನ ಹಿಂದೂ ಸಂಘಟನೆಗಳ ಈ ಒಂದು ಬೆದರಿಕೆಗೆ ಮಣಿದುಕೊಂಡು ಅಥವಾ BJP ಸಂಘ ಪರಿವಾರದ ಗುಲಾಮರಾಗಿದ್ದುಕೊಂಡು ಇವರು ಇವತ್ತು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಒಂದು ಭವನ ನಿರ್ಮಾಣ ಮಾಡುವಂತಹ ಒಂದು ಮಹತ್ವಾಕಾಂಕ್ಷೆ ಯೋಜನೆಯನ್ನು ಅದನ್ನು ಬದಿಗೊತ್ತಿ ಆ ಒಂದು ಭವನಕ್ಕಾಗಿ ಕಾದಿರಿಸಿದಂತಹ 35 ಲಕ್ಷ ರೂಪಾಯಿ ಖರ್ಚು ಮಾಡಿ ಖರೀದಿ ಮಾಡಿದಂತಹ ಸ್ಥಳವನ್ನು ಸರ್ಕಾರಕ್ಕೆ ಹಿಂದಿರುಗಿಸಿ ಇವತ್ತು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಅಕಾಡೆಮಿಯ ಕಚೇರಿಯನ್ನು ತೊಕ್ಕೊಟ್ಟು ಸಮೀಪ ಬಸ್ ಸ್ಟ್ಯಾಂಡ್ ಸಮೀಪದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇದರ ಉದ್ದೇಶ ಏನು ಅಂತ ಹೇಳುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವರು BJPಯ ಹಾಗೂ ಸಂಘ ಪರಿವಾರದ ನಾಯಕರನ್ನು ಅವರ ಅಜೆಂಡಾಗಳನ್ನು ಮೆಚ್ಚಿಸಿರ್ತಿರಬೇಕಾಗಿ ಸಮುದಾಯವನ್ನು ಬಲಿ ಕೊಡುವಂತಹ ಕೆಲಸವನ್ನು ಈ ರಹೀಮ್ ಉಚ್ಚಿಲರವರು ಮಾಡ್ತಾ ಇದ್ದಾರೆ. ಇದನ್ನು ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸ್ತಾ ಇದೆ. ಇಲ್ಲಿ ನಮಗೆ ಹೇಳಲಿಕ್ಕೆ ಇರುವಂತದ್ದು,
ಒಂದು ಭವನ ನಿರ್ಮಾಣ ಮಾಡಿದ್ರೆ ಅದರಿಂದ ಸಮಾಜಕ್ಕೆ ಸಮುದಾಯಕ್ಕೆ ಬೇರೆ ಬೇರೆ ರೀತಿಯ ಪ್ರಯೋಜನಗಳಿದೆ. ಒಂದು ವಿಷಯ ಸರ್, ಒಂದು ವಿಷಯ ಇಲ್ಲಿ ಒಂದು ಕ್ಲಿಯರ್ ಮಾಡ್ತಾ ಇದ್ದೇನೆ. ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅನ್ನೋದು ಸಮುದಾಯದ ವಿಷಯ ಅಲ್ಲ, ಅದು ಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯದ ವಿಷಯ ಸಂಬಂಧಪಟ್ಟದ್ದು. ನೀವು ಸಮುದಾಯದ ವಿಷಯ ತಂದಾಗ ಅದು ತಪ್ಪು ದಾರಿಗೆ ಎಳೆದಾಗ ಆಗ್ತದೆ. ಸಮುದಾಯ ಅಲ್ಲ, ಸಮುದಾಯ ಅಲ್ಲ ಹೇಳಿ. ಅಲ್ಲ, ನಾನು ಹೇಳ್ತಾ ಇರುವಂತದ್ದು ಅದೇ, ಇಲ್ಲಿ ಬ್ಯಾರಿ ಅಕಾಡೆಮಿ ಅಂತ ಹೇಳುವುದು ಸಾಹಿತ್ಯ, ಆ ಒಂದು ಸಂಸ್ಕೃತಿ, ಆ ಒಂದು ಭಾಷೆಯ ಮೇಲೆ ಇರುವಂತದ್ದು. ಇಲ್ಲಿ ಬ್ಯಾರಿ ಭವನ ನಿರ್ಮಾಣ ಆದ್ರೆ ಅದು ಸಮುದಾಯಕ್ಕೂ ಆ ಬ್ಯಾರಿ ಸಮುದಾಯಕ್ಕೆ ಬೇರೆ ಬೇರೆ ರೀತಿಯ ಪ್ರಯೋಜನಗಳಾಗ್ತದೆ. ಅದು ಬಿಟ್ಟು ಅಕಾಡೆಮಿಗೆ ಬೇಕಾಗಿ ಅದನ್ನು ಉಪಯೋಗಿಸಿದ್ರೆ ಈ ಸಮುದಾಯಕ್ಕೆ ಅಥವಾ ಆ ಒಂದು ಉದ್ದೇಶಕ್ಕೆ ಏನ್ ಅರ್ಥ ಇದೆ? ಇಲ್ಲಿ ಅಕಾಡೆಮಿಗೆ ಒಂದು ಕಚೇರಿ ಬೇಕಾದಂತದ್ದು, ಅದರಿಂದ ಈ ಬ್ಯಾರಿ ಜನಾಂಗಕ್ಕೆ ಯಾವುದೇ ಪ್ರಯೋಜನ ಇಲ್ಲ. ಅದು ಅಕಾಡೆಮಿಯಲ್ಲಿ ಅಲ್ಲಿ ಕರ್ತವ್ಯ ನಿರ್ವಹಿಸಿರುವಂತಹ ಅಧಿಕಾರಿಗಳಿಗೆ, ಅಲ್ಲಿ ಅಧ್ಯಕ್ಷರುಗಳಿಗೆ ಒಂದು ಒಂದು ಕಚೇರಿ ಮಾತ್ರ. ಅದರಿಂದ ಈ ಬ್ಯಾರಿ ಜನಾಂಗಕ್ಕೆ ಯಾವುದೇ ಪ್ರಯೋಜನ ಇಲ್ಲ. ಇವತ್ತು ನೋಡಿ, ಯಾವ ಜಾಗದಲ್ಲಿ ಈಗ ಕಚೇರಿ ನಿರ್ಮಾಣ ಮಾಡ್ಲಿಕ್ಕೆ ಹೊರಟಿದಾರೋ, ಹೆಚ್ಚು ಕಡಿಮೆ ಅದೇ ಜಾಗದಲ್ಲಿ ಭವನಕ್ಕೂ ಕೂಡ ಪ್ರಸ್ತಾಪ ಸರ್ಕಾರ ಅನುಮೋದನೆ ನೀಡಿದೆ ಮತ್ತು ಅದಕ್ಕೆ ನಿರ್ಮಾಣಕ್ಕೂ ಕೂಡ ಪ್ರಯತ್ನ ಮಾಡಲಾಗಿತ್ತು. ಬಟ್ ಒಂದು ಅದು ಹಿಂದಿನ ಅಧ್ಯಕ್ಷರ ಅವಧಿಯಲ್ಲಿ ಅದಕ್ಕೆ ಮಾಡಲಾಗಿತ್ತು, ಆದ್ರೆ ಈ ಅಧ್ಯಕ್ಷರು ಆ ನಿಟ್ಟಿನಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ. ಇವರು ಇವತ್ತು ಏನ್ ಮಾಡಿದ್ದಾರೆ, ಬ್ಯಾರಿ ಅಕಾಡೆಮಿಯ ಕಚೇರಿಯನ್ನು ನಿರ್ಮಿಸಲಿಕ್ಕೆ ಮಾತ್ರ ಇವರು ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ಬ್ಯಾರಿ ಒಂದು ಅರ್ಥ ಮಾಡಿಕೊಳ್ಬೇಕಾದ್ದು, ಇಲ್ಲಿ ಎಲ್ಲಾ ಜನಾಂಗಕ್ಕೂ ಕೂಡ ಅವರವರದೇ ಆದಂತಹ ಭವನಗಳಿದೆ. ಇಲ್ಲಿ ತುಳು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತ ಭವನ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ಅದೇ ರೀತಿ ಕೊಂಕಣಿಯ ಸಮುದಾಯಕ್ಕೆ, ಅದೇ ರೀತಿ ಕೊಡವ ಜನಾಂಗಕ್ಕೆ. ಇಲ್ಲಿ ಮುಸ್ಲಿಮರ ವಿಚಾರ ಬರುವಾಗ ಅಥವಾ ಬ್ಯಾರಿಗಳ ವಿಚಾರ ಬರುವಾಗ ಯಾಕೆ ಇಂತಹ ಒಂದು ಕೋಮು ಭಾವನೆ ಇವರು ಈ ಸಾಹಿತ್ಯ ಕ್ಷೇತ್ರಕ್ಕೂ ಕೂಡ ಎಳೆದು ತರ್ತಾ ಇದ್ದಾರೆ? ಯಾಕೆ ಅದರ ಬಗ್ಗೆ ಅಪಸರಗೊಳ್ಳುತ್ತಾ ಇದೆ? ಸರ್, ಒಂದು ಒಂದು ಇಲ್ಲ ಒಂದು ಪರ್ಟಿಕ್ಯುಲರ್ ತೊಕ್ಕೊಟ್ಟು ಒಂದು ಪ್ರದೇಶದಲ್ಲಿ ಆ ಏನು ಬ್ಯಾರಿ ಕಚೇರಿ ಮಾಡ್ತಾ ಇದ್ದಾರೆ, ಬ್ಯಾರಿ ಅಕಾಡೆಮಿ ಕಚೇರಿ ಮಾಡ್ತದೆ, ಆ ಪ್ರದೇಶದಲ್ಲಿ ಬ್ಯಾರಿ ಭವನ ಬೇಡ ಅಂತ ಹೇಳುವಂತಹ ಪ್ರಸ್ತಾವ ಬಂದಿದೆ, ಅದನ್ನ ಬಿಟ್ಟು ಬೇರೆ ಕಡೆ ಎಲ್ಲೋ ಮಾಡಬಹುದಲ್ಲ ಅಂತ. ಅಲ್ಲ, ಹೇಳಿ. ಅಲ್ಲ, ಯಾವ ಕಡೆಯಲ್ಲಿ ಒಂದು ಗುರುತಿಸಿದ್ದಾರ, ಯಾವ ಕಡೆಯಲ್ಲಿ ಜಮೀನು ತೆಗೆದಿದ್ದಾರ? ಇದಕ್ಕೆ ಎಲ್ಲದಕ್ಕೂ ಹಿಂದೂ ಸಂಘಟನೆಗಳು ಅಪಸ್ವರ ಎತ್ತುವುದು ಅಂತ ಆದ್ರೆ, ಈ ನೆಲದಲ್ಲಿ ಕಾನೂನು ಇಲ್ಲಿ ಎಲ್ರಿಗೂ ಸಮಾನವಾಗಿ ಬದುಕುವಂತ ಹಕ್ಕಿಲ್ವಾ? ಒಂದು ವೇಳೆ ಬ್ಯಾರಿ ಜನಾಂಗ ಅಲ್ಲಿ ಒಂದು ಬ್ಯಾರಿ ಭವನವನ್ನು ನಿರ್ಮಾಣ ಮಾಡ್ಲಿಕ್ಕೆ ಒತ್ತಾಯ ಮಾಡಿದ್ರೆ, ಅದಕ್ಕೆ ಸರ್ಕಾರ ಕ್ರಮ ಕೈಗೊಂಡ್ರೆ ಅದರಲ್ಲಿ ಇವರಿಗೇನು ನಷ್ಟ ಏನಾಗ್ಲಿಕ್ಕಿದೆ? ಯಾಕೆ ಇವರು ಎಲ್ಲಾ ಕ್ಷೇತ್ರದಲ್ಲಿಯೂ ಕೂಡ ಮುಸಲ್ಮಾನರನ್ನು ತುಳಿಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ? ಯಾಕೆ ಈ ಸಮೀಪಿಸಿರುವಂತಹ ವ್ಯಕ್ತಿಗಳು ಅದಕ್ಕೆ ಅವರಿಗೆ ಸ್ಪಂದಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ? ಯಾಕೆ ಅವರು ಈ ಜನಾಂಗದ ಪರವಾಗಿ ನಿಲ್ತಾ ಇಲ್ಲ? ಅವರು ಯಾಕೆ ಆ ಒಂದು ಪಕ್ಷದ ಪರವಾಗಿ, ಆ ಒಂದು ಸಿದ್ಧಾಂತದ ಪರವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ? ಈ ಜನಾಂಗದ ಪರವಾಗಿ ಮಾತನಾಡಬೇಕಾಗಿ ಅವರಿಗೆ ಒಂದು ಅಕಾಡೆಮಿ ಅಧ್ಯಕ್ಷ ಸ್ಥಾನ ಸಿಗುವಾಗ ಅವರು ಅದರ ಪರವಾಗಿ ನಿಲ್ಬೇಕಲ್ಲ? ಒಂದು ಲಾಸ್ಟ್ ಟೈಮ್ ಕಳೆದ ಕೆಲವು ಸಮಯಗಳ ಹಿಂದೆ ಅವರು ಶಿಲಾನ್ಯಾಸಕ್ಕೆ, ಅಂದ್ರೆ ಭವನ ಶಿಲಾನ್ಯಾಸಕ್ಕೆ ಹೊರಟಾಗ ವಿರೋಧಗಳು ವ್ಯಕ್ತವಾಗಿತ್ತು. ಆ ಸಂದರ್ಭದಲ್ಲಿ ಆ ವಿರೋಧವನ್ನು ಎದುರಿಸುವ ಪ್ರಯತ್ನ, ಈಗ ನೀವು ಏನು ಮಾತಾಡ್ತಾ ಇದ್ದೀರಿ ಅದೇ ತರ ಬ್ಯಾರಿ ಸಮುದಾಯದಿಂದ ಅಥವಾ ಬೇರೆ ಏನು ಸಾಹಿತ್ಯ ಸಂಸ್ಕೃತಿಯ ಸಂಘಟನೆಗಳಿಂದವೆ ಅದನ್ನ, ಅಂದ್ರೆ ರಹೀಂ ಮುಚ್ಚಲರನ್ನಾಗಲಿ ಅಥವಾ ಬ್ಯಾರಿ ಸಾಹಿತ್ಯ ಅಕಾಡೆಮಿಯನ್ನಾಗಲಿ ಬೆಂಬಲಿಸುವ ಅಥವಾ ನಮಗೆ ಬೇಕು ಅದನ್ನು ಮಾಡಿ ತೀರ್ತೇವೆ, ಅದಕ್ಕೆ ಬೇಕಾದ ಹೋರಾಟವನ್ನು ನಾವು ಮಾಡ್ತೇವೆ ಅಥವಾ ಏನು ಅದಕ್ಕೆ ಪ್ರಕ್ರಿಯೆ ಇದೆ ಅದಕ್ಕೆ ಬೇಕಾದ ಪ್ರಕ್ರಿಯೆಗಳು ನಾವು ನಿಮ್ಮ ಬೆನ್ನೆಲುಬಾಗಿ ನಿಲ್ತೇವೆ ಅಂತ ಹೇಳುವಂತ ಯಾವುದೇ ವ್ಯವಸ್ಥೆ ಆಗ್ಲಿಲ್ಲ, ಅವರು ಅದಕ್ಕಾಗಿ ಸೈಲೆಂಟ್ ಆಗ್ಬೇಕಾಯ್ತು ಅಂತ. ಅಲ್ಲ, ಒಂದು ಸರ್ಕಾರ, ಒಂದು ಸಾಹಿತ್ಯ ಇಲಾಖೆ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದ ಅಧೀನದಲ್ಲಿ ಇರುವಂತದ್ದು. ಆ ಸರ್ಕಾರ ಅಂತ ಒಂದು ಕೆಲಸ ಮಾಡುವಾಗ ಅದನ್ನು ಬೆಂಬಲಿಸುವುದು ಬಿಟ್ಟು ಅದಕ್ಕೆ ಬೇಕಾದಂತಹ ಅಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ಆ ರೀತಿಯಾದಂತಹ ಕೆಲಸ ಮಾಡಬೇಕು. ಹಿಂದೆ ಮಂಗಳೂರಿನಲ್ಲಿ ಅಲ್ಪಸಂಖ್ಯಾತರ ವಕ್ಫ್ ಇಲಾಖೆಗೆ ಸೇರಿದಂತಹ ಒಂದು ಆಸ್ತಿಯನ್ನು, ಆಸ್ತಿಯಲ್ಲಿ ಅಲ್ಪಸಂಖ್ಯಾತರ ಇಲಾಖೆಗೆ ಸಂಬಂಧಿಸಿದ ಒಂದು ಕಚೇರಿಯನ್ನು ನಿರ್ಮಾಣ ಮಾಡಲಿಕ್ಕೆ ಅಂದ್ರೆ ಜಿಲ್ಲಾಧಿಕಾರಿಯವರು ಮುಂದಾದಾಗ ಅದೇ ಅಲ್ಲಿ ಸ್ವಲ್ಪ ಅಪಸ್ವರ ಎತ್ತಿದ್ರು. ಯಾರು ಈ ಸಂಘ ಪರಿವಾರ ಬಿಜೆಪಿಯ ಕೆಲವು ವ್ಯಕ್ತಿಗಳು ಅಲ್ಲಿ ಶಿಲಾನ್ಯಾಸಕ್ಕೆ ಬಂದಂತಹ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರನ್ನು ತಡೆಯುವ ಮೂಲಕ ಕೆಲವು ಅಪಸ್ವರ ಎತ್ತಿದ್ರು. ಆಗ ಏನಾಗಿದೆ, ಜಿಲ್ಲಾಡಳಿತ ನ್ಯಾಯಾಂಗ ಹೋರಾಟ ಮಾಡುವ ಮೂಲಕ ದೃಢವಾಗಿ ನಿಂತುಕೊಂಡು ಕಾನೂನಾತ್ಮಕವಾಗಿ ಆ ಸ್ಥಳದಲ್ಲಿ ಆ ಕಟ್ಟಡವನ್ನು ನಿರ್ಮಾಣ ಮಾಡಿದೆ. ಯಾಕೆ ಇವರಿಂದ ಅದು ಸಾಧ್ಯವಾಗ್ತಾ ಇಲ್ಲ? ಆ ಉದ್ದೇಶಕ್ಕೆ ಸರ್ಕಾರದ ದುಡ್ಡು ಕೊಟ್ಟು ಖರೀದಿ ಮಾಡಿದಂತಹ ಜಾಗದಲ್ಲಿ ಯಾರೋ ಒಬ್ರು ಅಪಸ್ವರ ಎತ್ತಿದ್ದಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಸರ್ಕಾರ ಉದ್ದೇಶ ಮಾಡಿದಂತಹ ಈ ಕೆಲಸಕ್ಕೆ ಅವರು ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದನ್ನು ಕಾನೂನಾತ್ಮಕವಾಗಿ ಎದುರಿಸಲಿಕ್ಕೆ ಯಾಕೆ ಸರ್ಕಾರದಿಂದ ಸಾಧ್ಯವಾಗ್ತಾ ಇಲ್ಲ? ಈ ಸರ್ಕಾರದ ಸಂಘದ ಇಲಾಖೆಗಳಿಂದ ಯಾಕೆ ಸಾಧ್ಯವಾಗ್ತಾ ಇಲ್ಲ ಅದನ್ನು ನಾವು ಪ್ರಶ್ನಿಸ್ತಾ ಇದ್ದೇವೆ. ಇಲ್ಲಿ ಅದರೊಂದಿಗೆ ನನಗೆ ಹೇಳಲಿಕ್ಕೆ ಇರುವಂತದ್ದು, ಈ ಬ್ಯಾರಿ ಅಕಾಡೆಮಿಯ ಕಚೇರಿಯನ್ನು ಇವರು ನಿರ್ಮಾಣ ಮಾಡಲಿಕ್ಕೆ ಹೋಗುವಾಗ
ಅಲ್ಲಿ ಪುರಾತುರಿಯಲ್ಲಿ ಮಾಡಿದ್ರದು ಅಲ್ಲಿ ಪ್ರೋಟೋಕಾಲ್ ಪ್ರಕಾರ ಅಲ್ಲಿ ಏನು ಮಾಡಬೇಕಿತ್ತು ಇಲಾಖಾಧಿಕಾರಿಗಳನ್ನು ಕರಿಬೇಕಿತ್ತು ಜಿಲ್ಲಾಧಿಕಾರಿಯನ್ನು ಕರಿಬೇಕಿತ್ತು ಅಲ್ಲಿಯ ಪೌರಾಯುಕ್ತರನ್ನು ಕರಿಬೇಕಿತ್ತು ಯಾರಿಗೂ ಕೂಡ ಗಣನೆಗೆ ಕೊಡದೆ ಅಧ್ಯಕ್ಷರು ಅದೇ ರೀತಿಯಾಗಿ ಅಲ್ಲಿನ ರಿಜಿಸ್ಟರ್ ಮತ್ತೆ ಈ ಅಕಾಡೆಮಿಯ ಕಚೇರಿಯ ಕೆಲವು ಸಿಬ್ಬಂದಿಗಳು ಹೋಗಿ ಅಲ್ಲಿ ಅದನ್ನು ಶಂಕುಸ್ಥಾಪನೆ ಮಾಡುವಂತ ಅವಶ್ಯಕತೆ ಏನಿತ್ತು ಸರ್? ಒಂದು ಪ್ರಶ್ನೆ, ಪ್ರೋಟೋಕಾಲ್ ವಿಷಯಗಳು ಬಂದಾಗ ಪ್ರೋಟೋಕಾಲ್ ಯಾರನ್ನ ಅವ್ರು ಕರಿಬೇಕಾಗಿತ್ತು ಅವರೇ ಅದಕ್ಕೆ ಆಕ್ಷೇಪ ಇರ್ತಾರೆ, ನನಗೆ ಯಾಕೆ ಕರೀಲಿಲ್ಲ ಅಂತ ಕೇಳಿಲ್ಲ, ಅಧಿಕಾರಿಗಳು ಕೇಳಿಲ್ಲ, ಜನಪ್ರತಿನಿಧಿಗಳು ಕೇಳಿಲ್ಲ, ಮಾಡಲೇ ಇಲ್ಲ. ಸೋ ಅಂದ್ರೆ ಅದಕ್ಕೆ ಅವರ ಸಮ್ಮತ ಇದೆ, ಈ ರೀತಿಯ ಪ್ರಕ್ರಿಯೆ ನಡೆಯುವುದಕ್ಕೆ ಅವರ ಸಮ್ಮತಿ ಇದೆ. ಅಲ್ಲ, ಅವರು ಕೇಳಿದ್ದಾರ ಹೇಳಲಿಲ್ಲ ಅಂತ ಹೇಳುವಂತದ್ದು ಯಾವ ಅಧಿಕಾರಿಗಳು ಕೂಡ ಬಹಿರಂಗವಾಗಿ ಅದನ್ನು ಹೇಳುವುದಿಲ್ಲ, ಪತ್ರಿಕೆಗಳಲ್ಲಿ ಅಥವಾ ಸ್ಟೇಟ್ಮೆಂಟ್ ಗಳಲ್ಲಿ ಹೇಳುವುದಿಲ್ಲ. ಬಹುಶಃ ಅದನ್ನು ಅವರು ಖಂಡಿಸಬಹುದು, ಇಲ್ಲಿ ಒಂದು ಸಂಪ್ರದಾಯ ಇದೆ. ಯಾವುದೇ ಒಂದು ಅಧಿಕಾರಿಗಳು ಹೇಳದೇ ಇದ್ರು ಕೂಡ ಜನಪ್ರತಿನಿಧಿಗಳು ಬಹಿರಂಗವಾಗಿ ಅದನ್ನು ಮಾತಾಡ್ತಾರೆ, ಹೇಳಿಯೇ ಹೇಳ್ತಾರೆ. ಜನಪ್ರತಿನಿಧಿಗಳು ಏನೇ ಹೇಳಲಿ, ನಾವೀಗ ಇಲ್ಲಿ ಯಾವುದು ನಮಗೆ ಇಲ್ಲಿ ಅಗತ್ಯತೆ ಆಗ್ಬೇಕಾದ್ದು ಅಕಾಡೆಮಿಯ ಕಚೇರಿಯಲ್ಲ. ಅಕಾಡೆಮಿಯ ಕಚೇರಿ ಈಗ ಇದೆ, ಅದರಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದೆ. ಮೊದಲು ಅದು ಖಾಸಗಿ ಕಟ್ಟಡದಲ್ಲಿ ಇತ್ತು, ಈಗ ಸರ್ಕಾರಿ ಕಟ್ಟಡದಲ್ಲಿ ಇದೆ. ಅದರ ಬಗ್ಗೆ ನಾವೇನು ಮಾತಾಡ್ತಾ ಇಲ್ಲ. ಇಲ್ಲಿ ಬ್ಯಾರಿ ಭವನವನ್ನು ಯಾಕೆ ಇವರು ಪೋಸ್ಟ್ ಪೋನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಯಾಕೆ ಇವರು ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ? ನಾವು ಪ್ರಶ್ನೆ ಮಾಡುವಂತದ್ದು ಅದು ಒಂದು ಬ್ಯಾರಿ ಭವನ ಬಂದ್ರೆ ಅದಕ್ಕೆ ಬೇಕಾಗಿ ಈಗ 6 ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗಿದೆ, ತ್ಯಾಗ ಖರೀದಿಯಾಗಿದೆ, ಎಲ್ಲಾ ಪ್ರಕ್ರಿಯೆಗಳು ಕೂಡ ಆಗಿದೆ. ಯಾಕೆ ಅದನ್ನು ಇವರು ಮಾಡಲಿಕ್ಕೆ ಇಷ್ಟೊಂದು ನಿರಾಸಕ್ತಿ ವಹಿಸ್ತಾ ಇದ್ದಾರೆ? ನಾವು ಪ್ರಶ್ನೆ ಮಾಡುವಂತದ್ದು ಅದು. ಅದು ಬಿಟ್ಟು ಇವರು ಇಷ್ಟೊಂದು ಈಗ ಕಚೇರಿಗೆ ಶಿಲಾನ್ಯಾಸ ಆಗಿದೆ, ಭಾರಿ ಬ್ಯಾರಿ ಭವನ ಆಗ್ಲಿಕ್ಕೆ ಒಂದಿಷ್ಟು ಸಮಯ ತಗೊಳ್ಬಹುದು. ನೀವೇನು ಮಾಡ್ಲಿಕ್ಕಿದೆ ಈ ಸಮಯದಲ್ಲಿ? ನಮಗೆ ಮಾಡ್ಲಿಕ್ಕೆ ಇರುವಂತದ್ದು ಅಂತ ಹೇಳಿದ್ರೆ, ಇದು ಬ್ಯಾರಿ ಜನಾಂಗದ ಈ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಂತ ಹಲವಾರು ಸಾಹಿತಿಗಳ ಒಂದು ದೊಡ್ಡ ದಿನದ ಕನಸಾಗಿರ್ತದೆ. ಈ ನಿಟ್ಟಿನಲ್ಲಿ ನಾವು ಅವರು ಏನು ಹೋರಾಟ ಕೈಗೊಳ್ತಾರ ಇಲ್ಲಿ ಬ್ಯಾರಿ ಜನಾಂಗಕ್ಕೆ ಸಂಬಂಧ ಬ್ಯಾರಿ ಚಳುವಳಿ ಅಂತ ಒಂದು ಕಳೆದ 2 ದಶಕಗಳಲ್ಲಿ ನಡೆದಿದೆ, ಆ ಚಳುವಳಿಯ ನಾಯಕರು ಮುಂದೆ ಬರಬೇಕು ಅಂತ ಹೇಳ್ತಿದ್ರೆ ನೀವು? ಖಂಡಿತವಾಗಿ ಮುಂದೆ ಬರಬೇಕು. ಅವರೊಂದಿಗೆ ನಾವು ಕೂಡ ನಮ್ಮ ಪಕ್ಷ ಅವರಿಗೆ ಯಾವತ್ತು ಕೂಡ ಬೆಂಗಾವಲಾಗಿ ನಿಲ್ತದೆ. ಈ ವಿಷಯದಲ್ಲಿ ಕೋಮುವಾದಿ ಶಕ್ತಿಗಳು ಅದನ್ನು ತಡೆಯಲಿಕ್ಕೆ ಪ್ರಯತ್ನ ಪಟ್ಟು ಅದರ ವಿರುದ್ಧ ನಾವು ಎಲ್ಲಾ ರೀತಿಯ ಹೋರಾಟಗಳನ್ನು ಮಾಡ್ತೇವೆ. ಓಕೆ ಸರ್, ಧನ್ಯವಾದ ನಿಮಗೆ. ಓಕೆ, ಥ್ಯಾಂಕ್ ಯು. ಇದಾಗಿತ್ತು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಜಿಲ್ಲಾ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅನ್ವರ್ ಸಾದತ್ ಅಭಿಪ್ರಾಯ. ಸೊ ಇದೇ ಅಭಿಪ್ರಾಯಕ್ಕೆ ಅವರ ಪ್ರತಿಕ್ರಿಯೆ, ಅಂದರೆ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಈಗಿನ ಅಧ್ಯಕ್ಷರಾಗಿದ್ದಾರೆ ರಹೀಂ ಉಚ್ಚಿಲ್, ಅವರ ಪ್ರತಿಕ್ರಿಯೆ ಏನು? ಯಾಕೆ ಈ ವಿವಾದ ಹೊತ್ಕೊಂಡಿತು? ಸೊ ಅವರು ಈ ಸಮಸ್ಯೆಗಳನ್ನು ನಿವಾರಿಸಲಿಕ್ಕೆ ಏನಾದರೂ ಪ್ರಯತ್ನ ಪಟ್ಟಿದ್ರಾ, ಅಥವಾ ಏನಾದರಾಗಲಿ ಒಂದು ಕೆಲಸ ಆಗಲಿ ಅನ್ನೋಂಥ ಹೊರಟ್ರ, ಈ ಎಲ್ಲ ಪ್ರಶ್ನೆಗಳು ಇದ್ದಾವೆ. ಸೊ ಈ ವಿಷಯದಲ್ಲಿ ರಹೀಂ ಉಚ್ಚಿಲ್ರ ಅಭಿಪ್ರಾಯವನ್ನು ಕೂಡ ನಾವು ಪಡೀಲಿಕ್ಕಿದ್ದೇವೆ, ನೋಡೋಣ ಏನು ಹೇಳ್ತಾರೆ. ನಾವು ಮೊದಲನೇ ಬಾರಿ ಈ ಭವನದ ಕಾನ್ಸೆಪ್ಟ್ ಇಟ್ಟು ನಾವು ಮಾಡಿದಾಗ ಎಲ್ಲ ಜನಪ್ರತಿನಿಧಿಗಳನ್ನು ಎಲ್ಲರನ್ನು ಪ್ರೋಟೋಕಾಲ್ ಮಾಡಿದ್ದೇವೆ, ಇನ್ವಿಟೇಷನ್ ಮಾಡಿದ್ದೇವೆ. ಒಂದು 500 ಇನ್ವಿಟೇಷನ್ ನಾವು ಹಂಚಿಕೆ ಕೂಡ ನಾವು ಮಾಡಿಯಾಗಿತ್ತು. ಎಲ್ಲ ಸಂಘಟನೆಗಳ ಪ್ರಮುಖರನ್ನು ನಾವು ಕರೆದಿದ್ದೆವು, ಶಾಮಿಯಾನ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದೆವು. ಆಗ ಹಬ್ಬಕೋತ್ಸವ ಸಮಿತಿಯವರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಅಲ್ಲಿ ಮಾಡುವುದಾದರೆ ನಾವು ಅವತ್ತು ಪ್ರತಿಭಟನೆ ಹಮ್ಮಿಕೊಳ್ಳುತ್ತೇವೆ ಅಂತ ಹೇಳಿದರು. ಒಂದು ಕಡೆ ಶಿಲಾನ್ಯಾಸ ನಡೆಯುವಾಗ ಪಕ್ಕದಲ್ಲಿ ಪ್ರತಿಭಟನೆ ಆಗುವುದಂತ ಹೇಳಿದರೆ ಅದು ಒಳ್ಳೆಯದಲ್ಲ ಬೆಳವಣಿಗೆ. ಆ ಸಂದರ್ಭದಲ್ಲಿ ಪ್ರಮುಖರು ನಮ್ಮನ್ನು ಕರೆಸಿ ಹೇಳಿದರು, ಅವರು ಪ್ರತಿಭಟನೆ ಮಾಡ್ತಾರೆ ಅಂತ ಇರುವುದರಿಂದಾಗಿ ನೀವು ಆ ಕಾರ್ಯಕ್ರಮವನ್ನು ಮುಂದೂಡಿ, ಅವರ ಮನವೊಲಿಸಿ ಆನಂತರ ಮಾಡುವಂಥ. ಸೊ ಹಬ್ಬಕೋತ್ಸವ ಸಮಿತಿಯವರ ಮನವೊಲಿಸುವ ಪ್ರಯತ್ನಗಳನ್ನು ನಾವು ಮಾಡಿದೆವು. ಅಂದರೆ ಮೊದಲು ಅವರಿಗೆ ಇರುವಂಥ ಗೊಂದಲ ಏನಂತ ಹೇಳಿದರೆ ನಾವು ಅವರ ಜಾಗದಲ್ಲಿ ಮಾಡ್ತೇವೆ ಅಂತ ಹೇಳಿತ್ತು. ಅಂದರೆ ನಾವು ಕನ್ವಿನ್ಸ್ ಮಾಡಿದ್ದೆವು, ನಿಮ್ಮ ಸ್ಥಳ ಬೇರೆ, ನಮ್ಮ ಸ್ಥಳ ಬೇರೆ, ನಿಮ್ಮ ಜಾಗದಲ್ಲಿ ಹಬ್ಬಕ್ಕ ಭವನದ ಕಾದಿರಿಸಿದ ಜಾಗದಲ್ಲಿ ನಾವು ಮಾಡ್ತಾ ಇಲ್ಲ ಅಂತೇಳಿ ನಾವು ಅವರಿಗೆ ನಾವು ಸ್ಪಷ್ಟನೆಯನ್ನು ಕೊಟ್ಟೆವು. ಅದಾದ ನಂತರ ಸೋಷ ನಮ್ಮ ಎಲ್ಲ ಇದು ಮಾಡಿಕೊಂಡು ಆ ಪ್ರತಿಭಟನೆಯಲ್ಲಿ ಕೇವಲ ಒಂದು 15-20 ಮಂದಿಗಿಂತ ಹೆಚ್ಚು ಜನ ಭಾಗವಹಿಸಲಿಲ್ಲ. ಯಾಕಂದರೆ ನಾವು ಅದನ್ನು ಕನ್ವಿನ್ಸ್ ಮಾಡಿದೆವು, ಆ ಕಾರಣವನ್ನು ಮುಂದೂಡಿಯಾಯಿತು. ಎರಡನೇದು, 1 ವರ್ಷ ಕಳೆದ ನಂತರ ನಮಗೆ ನಾವು ಕಚೇರಿಯ ಏನು ಕಟ್ಟಡದ ಪ್ಲ್ಯಾನ್ ಮಾಡಿ ಕೊಟ್ಟೆವು, ಅದೆಲ್ಲ ಕೊಟ್ಟ ನಂತರ ನಮಗೆ ಸರ್ಕಾರದಿಂದ ಆಡಳಿತಾತ್ಮ ಅನುಮೋದನೆ ಸಿಕ್ಕಿ ಟೆಂಡರ್ ಕೂಡ ಆಗಿ ಇನ್ನೇನು ವರ್ಕ್ ಆರ್ಡರ್ ಕೂಡ ಆಗಿ ಅದನ್ನು ಮಾಡಬೇಕು ಅನ್ನುವಂಥ ಹೊತ್ತಲ್ಲಿ ಅವರು ಕಾಂಟ್ರಾಕ್ಟರ್ಗಳು ಅಲ್ಲಿ ಹುಲ್ಲುಗಳನ್ನು ತೆಗೆಯುವಂಥ ಕೆಲಸಗಳನ್ನು ಮಾಡಿದರು. ಅದು ಮಾಡಿದ ನಂತರ ನಾವು ಶಿಲಾನ್ಯಾಸಕ್ಕೆ ಇನ್ನೊಮ್ಮೆ ಇದೇ ರೀತಿ ಸಭೆಯ ಕಾರ್ಯಕ್ರಮ ಇಡುವುದಂತ ನಾವು ತೀರ್ಮಾನ ಮಾಡಿದೆವು. ಆ ಹುಲ್ಲು ಅಲ್ಲಿಂದ ತೆಗೆಯುವಾಗಲೇ ಆ ಒಂದು 50 ಮಂದಿಯಲ್ಲಿ ಬಂದು ಅದನ್ನು ಕಾಮಗಾರಿ ನಿಲ್ಲಿಸಬೇಕು ಅಂತ ಹೇಳಿ ಹೇಳಿದರು, ಮತ್ತು ಒತ್ತಡಗಳ ಮೇಲೆ ಒತ್ತಡಗಳನ್ನು ಹಾಕಲಿಕ್ಕೆ ಶುರು ಮಾಡಿದರು. ನೀವು ಮಾಡಬಾರ್ದು, ಅದನ್ನು ತಡಿಬೇಕಂತ ಹೇಳಿದರು 2 ಬಾರಿ. ಹಾಗೆ
ಕೆಲವರು ಸ್ಥಳೀಯರು ಹೇಳಿದರು ಅಲ್ಲ ಅವರ ಉದ್ದೇಶನೆ ಯಾಕೆ ಮಾಡಬಾರದು ಅಂತ ಅವರಿಗೆ ನೀವು ಅಲ್ಲಿ ಕಚೇರಿಯೂ ಮಾಡಬಾರದು ನೀವು ಭವನವೂ ನೀವು ಮಾಡಬಾರದು ಅಂತ ಹೇಳಿದೆ ಅಂದ್ರೆ ಅಲ್ಲಿ ಬ್ಯಾರಿ ಅಂದ್ರೆ ಮುಸ್ಲಿಂ ಅಂದ್ರೆ ಹೌದು ಅವರಿಗೆ ನಾವು ಹೇಳಿ ಕೊಟ್ಟೆವು ಇದು ಯಾವುದೇ ಮಸೀದಿ ಅಲ್ಲ ಇದು ಯಾವುದೇ ಧಾರ್ಮಿಕ ಕೇಂದ್ರ ಅಲ್ಲ ಇದು ಕಲೆ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟದ್ದು ಮತ್ತು ಹಜ್ ಮತ್ತು ವಿರೋಧಿಸುವವರು ಅಂದ್ರೆ ಮುಸ್ಲಿಮರನ್ನು ವಿರೋಧಿಸುವವರು ಅಲ್ಲಿ ನಿಮ್ಮ ಈ ಭವನವನ್ನು ವಿರೋಧಿಸಿದರು ವಿರೋಧಿಸಿದ್ರು ಆಗ ನಾವು ಹೇಳೇವು ಇದು ವಕ್ಫ್ ಮತ್ತು ಹಜ್ ಇದರಲ್ಲಿ ಬರುವುದಿಲ್ಲ ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಬರುತ್ತೆ ಇಲ್ಲಿ ನಡೀತಾ ಇರುವುದು ಅಪ್ಪಟ ನಮ್ಮ ಸಾಹಿತ್ಯ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟ ವಿಚಾರ ಎಲ್ಲ ಅಕಾಡೆಮಿಗಳಿಗೆ ಕಚೇರಿ ಇದೆ ಆ ಪ್ರಕಾರ ನಾವು ಒಂದು ಕಚೇರಿಯನ್ನು ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗಲೂ ಇದು ಮಾಡಿದ್ದು ಕೊನೆಗೆ ನಾವು ಕಾಂಟ್ರಾಕ್ಟರ್ ಹೇಳಿದರು ನಮಗೆಲ್ಲ ನಿಯಮಬದ್ಧವಾಗಿ ಅಲ್ಲಿ ಆಗಿರುವುದರಿಂದ ನೇರವಾಗಿ ಹೋಗಿ ನಾವು ಶಿಲಾನ್ಯಾಸವನ್ನು ನಾವು ಮಾಡಿದೆವು ಆಮೇಲೆ ಶಾಸಕರ ಮತ್ತು ಜನಪ್ರತಿನಿಧಿಗಳ ಗಮನಕ್ಕೆ ನಾವು ತಂದೆವು ತಂದು ಹೇಳಿದೆವು ನಾವು ಆಹ್ವಾನ ಪತ್ರಿಕೆ ಮಾಡುವುದಿಲ್ಲ ಮತ್ತು ಆಡಂಬರವಾಗಿ ನಾವು ಮಾಡುವುದಿಲ್ಲ ಒಂದು ಅಕಾಡೆಮಿ ಅಧ್ಯಕ್ಷನ ನೆಲೆಯಲ್ಲಿ ನಾನು ಹೋಗಿ ಕೆಸರುಗಲ್ಲು ನಾನು ಹಾಕಿ ನಾನು ಬರ್ತೇನೆ ಆನಂತರ ಕ್ಷೇತ್ರದ ಶಾಸಕರು ಅನ್ನುವ ನೆಲೆಯಲ್ಲಿ ನಿಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ಮಾಡೋದು ನೀವು ಮಾಡಲಿಕ್ಕೆ ನೀವು ಸ್ವತಂತ್ರರು ನೀವು ಮಾಡಬಹುದು ಯಾರನ್ನೆಲ್ಲ ಪ್ರೋಟೋಕಾಲ್ ಪ್ರಕಾರ ಕರಿಬೇಕು ಅದು ಕರೆದು ನೀವು ಕ್ಷೇತ್ರದ ಶಾಸಕರು ಅಧ್ಯಕ್ಷತೆಯನ್ನು ವಹಿಸಬೇಕು ಅನ್ನುವಂಥದ್ದು ನಿಯಮ ಆ ನಿಯಮ ಪ್ರಕಾರ ನೀವು ಕಾರ್ಯಕ್ರಮ ಮಾಡಬಹುದು ನಾನು ಕಾರ್ಯಕ್ರಮ ಅಲ್ಲ ಅಲ್ಲ ಮಾಡಬಹುದಲ್ಲ ನೀವು ಮಾಡಿರಿ ಆದರೆ ನಾನು ಕಾರ್ಯಕ್ರಮ ಮಾಡ್ತಾ ಇಲ್ಲ ನಾನೇನಂತ ಹೇಳಿದರೆ ಆಡಳಿತಾತ್ಮಕವಾದ ಅನುಮೋದನೆ ಎಲ್ಲ ಸಿಕ್ಕಿದ್ದರಿಂದ ಅಕಾಡೆಮಿ ಅಧ್ಯಕ್ಷರ ನೆಲೆಯಲ್ಲಿ ಹೋಗಿ ಕೆಸರುಗಲ್ಲು ಹಾಕಿ ಬರ್ತೇನೆ ಅವರು ಅವರು ಕೆಲಸವನ್ನು ಆರಂಭಿಸ್ತಾರೆ ಆಡಂಬರದ ಒಂದು ಕಾರ್ಯಕ್ರಮಗಳು ಸರ್ಕಾರಿ ನಿಯಮಾನುಸಾರ ಮಾಡುವಂಥ ಕಾರ್ಯಕ್ರಮ ನಿಮ್ಮ ಅಧ್ಯಕ್ಷತೆಯಲ್ಲಿ ಮುಂದೆ ನಡೀಲಿಕ್ಕಿದೆ ಅಂತೇಳಿ ಅವರ ಗಮನಕ್ಕೆ ತಂದೆ ನಾವಲ್ಲಿ ಹೋಗಿರೋದು ಆಮೇಲೆ ಅಲ್ಲಿ ಹೋಗಿದ್ದರಿಂದ ಏನಾಗಿದೆ ಅಂತ ಹೇಳಿದರೆ ಒಂದು ತೃಪ್ತಿ ಏನಂತ ಹೇಳಿದರೆ ಅಕಾಡೆಮಿ ವತಿಯಿಂದ ನಾವು ಶಿಲಾನ್ಯಾಸ ನಾವು ಮಾಡಿ ಆಗಿದೆ ಇನ್ನೂ ನಮಗೇನಿಲ್ಲ ಇನ್ನಲ್ಲಿ ಯಾರಾದರೂ ವಿರೋಧ ಮಾಡಿದರೆ ಸರ್ಕಾರ ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿದೆ ಕೆ ಎಚ್ ಬಿ ಅವರಿಗೆ ಕೊಟ್ಟಿದೆ ಹೌಸಿಂಗ್ ಇವರುಗಳಿಗೆ ಅವರಿಗೆ ತೊಂದರೆ ಆದರೆ ಅವರು ಪೊಲೀಸ್ ಇಲಾಖೆ ನೆರವನ್ನು ಪಡೆಯಬಹುದು ಅಥವಾ ಕಾಂಟ್ರಾಕ್ಟರ್ ಟೆಂಡರ್ ಪಾಸ್ ತಗೊಂಡವರಿದ್ದಾರೆ ಅವರಿಗೆ ಕೊಟ್ಟಿರುವುದು ರೈ ಮುಚ್ಚಿಲ್ಲ ಸರ್ಕಾರ ಅವರು ಆ ಟೆಂಡರ್ನ ಮೇಲೆ ಕೆಲಸ ಮಾಡಲಿಕ್ಕೆ ಯಾರಾದರೂ ಅಡ್ಡಿಪಡಿಸಿದರೆ ಅವರು ಕಾನೂನು ನೆರವನ್ನು ಪಡೆದುಕೊಳ್ಬೋದು ನಮಗೇನಿಲ್ಲ ನಮಗೆ ಅವರು ಮಾಡಿ ಕೊಟ್ಟ ನಂತರ ಕಚೇರಿ ಈಗ ಬೈತೂರ್ಲಿಯಲ್ಲಿ ಜಾಗ ಬಿಟ್ಟುಕೊಟ್ರಿ ಸೊ ಇಲ್ಲಿ ಅವರು ಜಾಗ ಇದಕ್ಕೆ ಹಣಕಾಸಿನ ವ್ಯವಹಾರಗಳ ಬಗ್ಗೆ ಏನು ಹೇಳ್ತೀರಿ ಅಂದರೆ ಅವ್ರು 35,000 ರೂಪಾಯಿ ಕೊಟ್ಟರು ಇಲ್ಲಿ ಹಣ ಕೊಟ್ಟು ತಗೊಂಡಿದ್ದ ಹೇಗೆ ಇಲ್ಲಿ ಹಣ ಕೊಟ್ಟು ತಗೊಂಡಿಲ್ಲ ಇಲ್ಲಿ ನಮಗೆ ಸಂಪೂರ್ಣವಾಗಿ ಉಚಿತವಾಗಿ ಸರ್ಕಾರ ಇದು ಏನಿಲ್ಲಾದರೂ ಒಂದು 5 ಕೋಟಿ ರೂಪಾಯಿ ಮೌಲ್ಯದ ಸ್ಥಳ ಇದನ್ನು ನಾವು ತಗೊಂಡಿದ್ದೇವೆ ಅಲ್ಲಿ ಬರೀ 35 ಲಕ್ಷ ರೂಪಾಯಿ ಕೊಟ್ಟು ತಗೊಂಡಿದ್ದ ಸ್ಥಳ ಅದನ್ನು ಮರಳಿ ಅಕಾಡೆಮಿಗೆ ಮೂಡದಿಂದ ನಾವು ಪಡೆದಿದ್ದೇವೆ ಅಂದರೆ ನಿಮಗೆ ಒಂದು ಇದಿತ್ತು ಬೈತೂರಿ ಜಾಗವನ್ನು ವಾಪಸ್ ಕೊಡೋದ್ರಿಂದ ಅದನ್ನು ಉಳಿಸ್ಕೊಂಡು ಬೇರೆ ಕಡೆ ಒಂದು ಜಾಗವನ್ನು ಕೇಳುವ ಅವಕಾಶಗಳಿಗೂ ಇದ್ದವು ಅದಂದರೆ ಅವರಿಗೆ ನಾವು ಅಲ್ಲಿ ಭವನ ನಿರ್ಮಾಣ ಮಾಡಿದ್ರು ನಮ್ಮ ಜಾಗ ಅಂತ ಉಳ್ಕೊಳ್ಬೋದಿತ್ತು ಅಥವಾ ಸಮುದಾಯಕ್ಕೆ ಅಂತ ಒಂದು ಅಥವಾ ಅಕಾಡೆಮಿಗೆ ಒಂದು ಜಾಗ ಅಲ್ಲ ಅದು 35 ಲಕ್ಷದ ಜಾಗವನ್ನು ನಾವು ಬಿಟ್ಟುಕೊಟ್ಟ ಬಗ್ಗೆ ನಮಗೇನು ಬೇಜಾರಿಲ್ಲ ಯಾಕಂತ ಹೇಳಿದರೆ ಅದಕ್ಕಿಂತ ಅತ್ಯುತ್ತಮವಾದಂಥ ಜಾಗವನ್ನೇ ನಮಗೆ ತೊಕ್ಕೋಟಲ್ಲಿ ನಮಗೆ ಸಿಕ್ಕಿದೆ ತೊಕ್ಕೋಟು ಮತ್ತು ಬೈತೂರಿನಲ್ಲಿ 35 ಲಕ್ಷ ಮತ್ತು ಒಂದು 5 ಕೋಟಿ ರೂಪಾಯಿ ಮೌಲ್ಯದ ಜಾಗ ಅಂತ ತುಲಾ ಮಾಡಿದರೆ ಅದು ನನಗೆ ಹೆಮ್ಮೆ ಇದೆ ನಾನು ಒಂದು ಒಳ್ಳೆಯ ಜಾಗವನ್ನು ಸರ್ಕಾರದಿಂದ ನಾವು ಪಡೆದುಕೊಂಡಿದ್ದೇವೆ ಅಂತೇಳಿ ಅಲ್ಲಿ ಒಂದು ಕಚೇರಿ ಆಯಿತು ಅಂತ ಆದರೆ ಅಕಾಡೆಮಿಗೆ ಒಂದು ಸ್ವಂತ ಕಟ್ಟಡ ಒಂದು ನಮಗೆ ನಿರ್ಮಾಣ ಆಗ್ತದೆ ಈಗ ಕಾನ್ಸೆಪ್ಟ್ ಏನಂತ ಭವನ ಅಂತ ಹೇಳಿದರೆ ಅದರ ಮೇಲೆ ಸಭಾಂಗಣ ಒಂದು ಬರಬೇಕಿತ್ತು ಅದೊಂದು ಬರುವುದಿಲ್ಲ ಅಷ್ಟೇ ಇರುವಂಥದ್ದು ಹೊರತು ಬೇರೆ ಎಲ್ಲವೂ ಸರ್ಕಾರಿ ನಿಯಮಗಳಿಗೂ ಭವನಗಳು ನಿರ್ಮಾಣ ಆಗ್ತಾ ಇದ್ದಾವೆ ಕೆಲವು ಆಗಿದೆ ಕೆಲವು ಕೂಡ ಸೊ ಈ ಸಂದರ್ಭದಲ್ಲಿ ಅಂದರೆ ನಾವು ಬ್ಯಾರಿ ಅಕಾಡೆಮಿಗೆ ಮಾತ್ರ ಭವನಕ್ಕೆ ಪದೇ ಪದೇ ವಿರೋಧಗಳು ಯಾಕೆ ಅಂತ ಅದೇ ನಾನು ಹೇಳಿದ್ದು ಈ ವಿರೋಧಗಳು ಬಂದ ಹಿನ್ನೆಲೆಯಲ್ಲಿ ಮುಂದೊಂದು ದಿವಸ ವಿರೋಧಗಳು ಬಾರದಂತಹ ಸ್ಥಳವನ್ನು ಹುಡುಕಾಡಿ ಅಲ್ಲಿ ಯಾರದೇ ವಿರೋಧ ಬರುವುದಿಲ್ಲ ಅಂತೇಳಿ ಕನ್ಫರ್ಮ್ ಮಾಡಿ ಅಂಥ ಸ್ಥಳದಲ್ಲಿ ಭವನ ನಿರ್ಮಾಣ ಮಾಡುವ ಯೋಜನೆಯನ್ನು ಖಂಡಿತವಾಗಿ ಅಲ್ಲೊಂದು ಭವನ ಇಲ್ಲೊಂದು ಕಚೇರಿ ಇಲ್ಲ ಇಲ್ಲ ಕಚೇರಿ ಬೇರೆ ಇಲ್ಲ ಮುಚ್ಚಿಲ್ಲರಿಗೆ ಯಾವುದೋ ಒಂದು ಹಿನ್ನೆಲೆ ಉದ್ದೇಶ ಇತ್ತು ಅಂದರೆ ಈ ಕಚೇರಿ ಲಘು ಬಗೆಯಲ್ಲಿ ಮಾಡಿ ಮುಗಿಸುವುದು ಅದಕ್ಕಾಗಿ ಅವರು ಈ ಭವನದ ಕಾನ್ಸೆಪ್ಟನ್ನು ಬಿಟ್ಟು ಕಚೇರಿಗೆ ಕೈ ಹಾಕಿದ್ರು ಇಲ್ಲ ವೇಳೆ ಅದನ್ನು ಉದ್ದೇಶಿಸಿ ಈಗ ಜಾಗ ಆ ಜಾಗವನ್ನು ಕೊಟ್ಟು ಈ ಜಾಗವನ್ನು ಪಡೀಲಿಕ್ಕೆ ಅನುಕೂಲ ಆಗ್ತದಂತಾದರೆ ಆ ಭವನ ಮತ್ತು ಕಚೇರಿ ಒಂದೇ ಕಡೆ ಬರುವ ಹಾಗೆ ಮತ್ತೊಂದು ಕಡೆ ಜಾಗ ಪಡೆಯುವ ಅವಕಾಶ ಅಂದರೆ ಭವನಕ್ಕೆ ಜಾಗ ಪಡೆಯುವ ಸಾಮರ್ಥ್ಯ ನಿಮ್ಮಲ್ಲಿ ಇದೆ ಅಂತಾದರೆ ಕಚೇರಿಗೂ ಕೂಡ ಸೇರಿಸಿ ಒಂದು ಜಾಗವನ್ನು ಪಡಿಬಹುದು ಅಲ್ಲೇ ಕಚೇರಿ ಮತ್ತು ಭವನವನ್ನು ಮಾಡುವ ಅವಕಾಶ ಇತ್ತು ಯಾಕೆ ಮಾಡಲಿಲ್ಲ ಇದರ ಹಿಂದೆ ಹಿನ್ನೆಲೆ ಒಂದು ಹಾಗೆ ಇದರಲ್ಲಿ ಹಣಕಾಸಿನ ಉದ್ದೇಶ ಅಥವಾ ಸಮಸ್ಯೆ ಇಲ್ಲ ಹಗರಣದ ವಿಷಯ ಏನಂತ ಹೇಳಿದರೆ ಇದರಲ್ಲಿ ನಯಾ ಪೈಸೆ ಅಕಾಡೆಮಿಗೆ ಬರುವುದಿಲ್ಲ ಇದರಲ್ಲಿ ಏನು ಬಿಡುಗಡೆ ಆಗಿದೆ ಈ ಹಣ ನೇರವಾಗಿ ಡಿ ಸಿ ಅವರಿಗೆ ಬಿಡುಗಡೆಯಾಗುವಂಥದ್ದು
ಡಿಸಿ ಅವರಿಗೆ ಬಿಡುಗಡೆ ಆದ ಮೇಲೆ ಆಡಳಿತಾತ್ಮಕ ಅನುಮೋದನೆಯಿಂದ ಹಿಡಿದು ಎಲ್ಲವೂ ಟೆಂಡರ್ ಪ್ರೋಸೆಸ್ಗಳು ಸರ್ಕಾರದ ಮಟ್ಟದಲ್ಲಿ ನಡೆಯುತ್ತದೆ. ಇದರಲ್ಲಿ ಒಂದು ರೂಪಾಯಿ ಅಕಾಡೆಮಿಗೆ ಬಂದು ಅಕಾಡೆಮಿಯ ಮುಖಾಂತರ ಯಾರಿಗೂ ಕೊಡುವಂಥ ಕ್ರಮಗಳಿಲ್ಲ. ನಮ್ಮಲ್ಲಿಗೆ ಬಂದರೆ ನಮಗೆ ಹಗರಣ ಅಥವಾ ಏನಾದರೂ ಒಂದು ಹೇಳ್ಬೋದು. ಈಗ ಅವರದ್ದೇ ಇದರಲ್ಲಿ ಆಗುತ್ತೆ. ಈಗ ವಿಷಯ ಇಷ್ಟೇ, ನಮಗೆ ಕಚೇರಿ ಯಾವ ರೀತಿ ಬೇಕು, ನಿಮಗೆ ಯಾವ ರೀತಿ ಪ್ಲ್ಯಾನ್ ಬೇಕು, ಇದನ್ನು ಮಾತ್ರ ನಮ್ಮ ಒಂದು ಇದು ಹೊರತು ನಾವು ಪ್ಲ್ಯಾನನ್ನು ಮಾತ್ರ ಅನುಮೋದಿಸಿ ನಾವು ಕೊಡ್ತಾ ಇದ್ದೇವೆ ಹೊರತು. ಮತ್ತು ಅಕಾಡೆಮಿಯ ಕಚೇರಿ ಆಗಿದ್ದರಿಂದ ಅಧ್ಯಕ್ಷರ ನೆಲೆಯಲ್ಲಿ ಹೆಸರುಗಳು ನಾವು ಹಾಕಿದ್ದೇವೆ ಹೊರತು ಭವನ ಮತ್ತು ಕಚೇರಿ ಅಷ್ಟು ಗಡಿಬಿಡಿ ಹೇಗಿದ್ದು ಸರ್ಕಾರಿ ಕಟ್ಟಡದಲ್ಲಿ ಒಂದು ಕಚೇರಿ ಇತ್ತು. ಸೊ ಹಾಗಿರುವಾಗ ಅಲ್ಲಲ್ಲ ವಿರೋಧದಿಂದಾಗಿ ಅಲ್ಲಿ ಅಷ್ಟು ಒಳ್ಳೆಯ ಸ್ಥಳದಲ್ಲಿ ನಮ್ಮ ಕಚೇರಿ ಮಾಡಲಿಕ್ಕೂ ನಮಗೆ ಅವಕಾಶ ಆಗದೆ ಆ ಸ್ಥಳ ನಮ್ಮಿಂದ ಹೋಗುವುದು ಬೇಡ ಅನ್ನುವಂಥ ಉದ್ದೇಶದಿಂದ ನಾವು ಈಗ ಆಯಿತು, ನಿಮಗೆ ಭವನದ ವಿರೋಧ ಇದ್ದರೆ ಭವನ ಬೇಡ, ನಾವು ಕಚೇರಿಯನ್ನು ನಾವು ಮಾಡ್ತೇವೆ. ಬೈತುರ್ಲಿಯಲ್ಲಿ ನಮಗೆ ಜಾಗವನ್ನು ಕೊಟ್ಟಿದ್ದರು. ಒಂದನೆಯದಾಗಿ ಅಲ್ಲಿ ಬ್ಯಾರಿಗಳ ಜನವಾಸ ಇಲ್ಲ ಅಂತ ಒಂದು ಪ್ರದೇಶ ಕೊಟ್ಟಿದ್ದರು. ಒಂದು ಆದರೂ ಈ ಬೆಳೆಯುತ್ತಿರುವ ನಗರ ಮುಂದೆ ಬೆಳೆಯುತ್ತಿರುವ ನಗರ ಅಂತ ನಾವು ಮಾಡುವಂತ ಹೇಳಿದಾಗ ಅಲ್ಲೇ ಸ್ಥಳೀಯವಾಗಿ ಕುಡುಪು ದೇವಸ್ಥಾನ ಇತ್ತು. ಹಾಗಿದ್ದ ಮೇಲೆ ಅದೊಂದು ನಾಗಸನ್ನಿಧಿಗೆ ಸೇರಿದಂಥ ಜಾಗ ಅಂತ ಹೇಳಿ ಕೆಲವು ಹಿಂದೂ ಬಾಂಧವರು ಬಂದು ನಮ್ಮಲ್ಲಿ ಮನವಿ ಮಾಡಿದರು. ಮನವಿ ಮಾಡಿದಾಗ ನಾವು ಆಯಿತು, ಆ ಸ್ಥಳವನ್ನು ನಾವು ಮರಳಿ ನಾವು ಕೊಡ್ತೇವೆ, ನಿಮ್ಮ ಭಾವನೆಗಳಿಗೆ ಗೌರವ ನಾವು ಕೊಡ್ತೇವೆ ಅಂತ ಹೇಳಿದ್ವಿ. ನಿಮಗೆ ಪರ್ಯಾಯವಾಗಿ ಬೇರೆ ವ್ಯವಸ್ಥೆಗಳನ್ನು ಮಾಡಿ ಅಂತ ಅವ್ರು ಹೇಳಿದಾಗ ಮೂಢ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ವೇದವ್ಯಾಸ ಕಾಮತ್ರವರು ಆಮೇಲೆ ಅಲ್ಲಿ ಆ ಸ್ಥಳೀಯ ಕುಡುಪಿನ ನಾಗರಿಕರೆಲ್ಲ ಇದ್ದುಕೊಂಡೇ ಒಂದು ತೀರ್ಮಾನ ಆಗಿ ಎ ಸಿ ಅವರ ಹತ್ರ ಮಾತಾಡಿ ನಮಗೆ ತೊಕ್ಕೋಟಲ್ಲಿ ಸ್ಥಳವನ್ನು ಅವರೇ ಅದು ಕೊಟ್ಟಿರುವಂಥದ್ದು. ಹಾಗೆ ಅಲ್ಲಿ ಕೊಟ್ಟು ನಮಗೆ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಿ ಎಲ್ಲವಾದ ನಂತರ ನಾವು ಭವನಕ್ಕೆ ನಾವು ಆ್ಯಕ್ಚುಲಿ ಶಿಲಾನ್ಯಾಸ ಮಾಡಲಿಕ್ಕೆ ಹೋಗಿದ್ದು. ಅವತ್ತು ಸಚಿವರು ಶಾಸಕರು ಎಲ್ಲರನ್ನು ಕರೆಸಿ ಆಹ್ವಾನ ಪತ್ರಿಕೆ ಎಲ್ಲ ಮಾಡಿ ಒಂದು ವರ್ಷದ ಹಿಂದೆ ಭವನದ ಕಾನ್ಸೆಪ್ಟ್ ಇಟ್ಟುಕೊಂಡೇ ನಾವು ಶಿಲಾನ್ಯಾಸಕ್ಕೆ ನಾವು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಪಕ್ಕದಲ್ಲಿ ಒಂದು ಹಬ್ಬಕ್ಕೆ ಭವನ ಆಗ್ತಾ ಇರುವುದರಿಂದ ಗೊಂದಲಗಳು ಬೇಡ, ಎರಡು ಭವನ ಒಟ್ಟೊಟ್ಟಿಗೆ ಬೇಡ, ಅದರಿಂದಾಗಿ ನೀವು ಇಲ್ಲಿ ಭವನ ನಿರ್ಮಾಣ ಅದು ಉಚಿತವಲ್ಲ ಅನ್ನತಕ್ಕಂಥ ಮಾತನ್ನು ಅವರು ಹೇಳಿದರು. ಬಹುಶಃ ನನಗೆ ಕೂಡ ಆಯಿತು, ಆ ಪಕ್ಕದಲ್ಲಿ ಹಬ್ಬಕ್ಕೆ ಭವನ ಇದ್ದು ಇಲ್ಲಿ ಒಂದು ಬ್ಯಾರಿ ಭವನ ಅಂತೇಳಿ ಬಂದಾಗ ಒಂದು ರೀತಿಯಲ್ಲಿ ತೊಂದರೆ ಆಗಬಹುದು ಅಂತ ಹೇಳಿದುಕೊಂಡು ನಾವು ಸಾಕಷ್ಟು ಒಂದು ವರ್ಷಗಳ ಕಾಲ ಅದನ್ನು ಸರಿ ಮಾಡಲಿಕ್ಕೆ ಅವರ ಮನವೊಲಿಸುವ ಪ್ರಯತ್ನಗಳನ್ನು ನಾವು ಮಾಡಿದೆವು. ಅದರ ಫಲವಾಗಿ ಕೊನೆಗೆ ನಮಗೆ ಕೂಡ 6 ಕೋಟಿಯ ಪೈಕಿ ಬಿಡುಗಡೆಯಾಗಿರುವುದು ಬರೀ 3 ಕೋಟಿ. ಅದರಿಂದಾಗಿ ನಾವು ಭವನದ ಕಾನ್ಸೆಪ್ಟನ್ನು ಕ್ಯಾನ್ಸಲ್ ಮಾಡಿಕೊಂಡು ನಾವು ಕಚೇರಿಯ ಕಾನ್ಸೆಪ್ಟ್, ಯಾಕಂತ ಹೇಳಿದರೆ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಗೆ ಸ್ವಂತ ಕಚೇರಿ ಇಲ್ಲ, ನಮಗೆ ಕಚೇರಿಯ ಅಗತ್ಯತೆಗಳಿದೆ. ಅದರಿಂದಾಗಿ ಕಚೇರಿಯ ನಿರ್ಮಾಣಕ್ಕೆ ಆ 3 ಕೋಟಿಯನ್ನು ಬಿಡುಗಡೆ ಮಾಡಿದ್ದನ್ನು ಏನಿದೆ ಅದರಲ್ಲಿ ಕಚೇರಿಯನ್ನಾದರೂ ಮಾಡಬೇಕು, ಅದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿಕೊಂಡು ಒಂದು ಹೊಸ ಪ್ಲ್ಯಾನೆಲ್ಲ ಮಾಡಿಕೊಂಡು ನಾವು ಅದನ್ನು ನಾವು ಕೊಟ್ಟೆವು. ಕೆಲವರು ಅದಕ್ಕೂ ವಿರೋಧ ವ್ಯಕ್ತಪಡಿಸಲಿಕ್ಕೆ ಬಂದರು. ಆದರೂ ನಾವು ಎಲ್ಲರಿಗೆ ನಾವು ಮನದಟ್ಟು ಮಾಡಿಕೊಟ್ಟೆವು. ಆ ಭವನ ಹಬ್ಬಕ್ಕ ಭವನ ಇರುವಾಗ ಇಲ್ಲಿ ಒಂದು ಬ್ಯಾರಿ ಭವನ ಅಂತ ನೀವು ಬೇಡ ಅಂತ ಹೇಳಿದರೆ ಆಯಿತು, ಅಂದರೆ ಕಚೇರಿಗೆ ನೀವು ವಿರೋಧ ಮಾಡಬೇಡಿ, ಇದು ಸರ್ಕಾರಿ ಕಚೇರಿ, 10 ಗಂಟೆಗೆ ಓಪನ್ ಆಗಿ ಬೆಳಿಗ್ಗೆ ಬರುವಂಥದ್ದು ಅಂತ ಹೇಳಿ ನಾವೆಲ್ಲರನ್ನು ಮನದಟ್ಟು ನಾವು ಮಾಡಿದ್ದೇವೆ, ಯಶಸ್ವಿ ಆಗಿದ್ದೇವೆ. ಇನ್ನೂ ಸ್ವಲ್ಪ ಕೆಲವರಿಗೆ ಗೊಂದಲ ಇದನ್ನು ಸರಿ ಮಾಡ್ತಾ ಇದ್ದೇವೆ. ಈಗ ಅವರು ಹೇಳೋದು ನಾವು ಭವನಕ್ಕೆ ವಿರೋಧ ಇಲ್ಲ, ನೀವು ಭವನ ಮಾಡಬಹುದು ಅಂತ ಹೇಳಿದ್ದಾರೆ, ಆದರೆ ತೊಕ್ಕೋಟಲ್ಲಿ ಬೇಡ. ನೀವು ಉಳ್ಳಾಳದಲ್ಲಿ 100ಕ್ಕೆ 100 ಮುಸ್ಲಿಂ ಬಾಹುಳ್ಯ ಇರುವ ಪ್ರದೇಶಗಳಿರ್ತದೆ, ಅಲ್ಲಿ ಎಲ್ಲಿಯಾದರೂ ಅಲ್ಲಿ ಸ್ಥಳ ಇಲ್ಲ, ಸರ್ಕಾರದಲ್ಲಿ ಜಮೀನು ಎಲ್ಲಿಯೂ ಸಿಗುವುದಿಲ್ಲ. ಆದ್ದರಿಂದ ಬೇರೆ ಎಲ್ಲಿಯಾದರೂ ನೀವು ಭವನ ಮಾಡೋದಾದ್ರೆ ನಿಮ್ಮ ಭವನಕ್ಕೆ ವಿರೋಧ ಇಲ್ಲ ಅಂತೇಳಿ ಅವರು ಹೇಳಿದರು. ಭವನಕ್ಕೆ ವಿರೋಧ ಇಲ್ಲ ಅಂತೇಳಿ ಅವರು ಹೇಳಿದಾಗ ಈ ಪ್ರದೇಶದಲ್ಲಿ ಹಬ್ಬಕ್ಕ 50 ಸೆನ್ಸ್ ಸ್ಥಳ ಇದೆ, ಅದರಲ್ಲಿ ಹಬ್ಬಕ್ಕ ಭವನಗಳಾಗುವಾಗ ಪಕ್ಕದಲ್ಲಿ ಬ್ಯಾರಿ ಭವನ ಬೇಡ ಅಂತ ಅವರು ಹೇಳಿದಾಗ ಇನ್ನು ಆ ಸ್ಥಳವನ್ನು ನಾವು ಮರಳಿ ಕೊಡೋದು ಬೇಡ, ಅದರ ಬದಲಿಗೆ ನಾವು ಕಚೇರಿಯನ್ನು ಮಾಡುವಂತೇಳಿ ಹೇಳಿರೋದು. ಈ ಕಚೇರಿ ಮಾಡಿದ ನಂತರ ಈಗ ಮುಂದೆ 100ಕ್ಕೆ 100 ಮುಸ್ಲಿಂ ಬಾಹುಳ್ಯ ಇರುವಂಥ ಪ್ರದೇಶಗಳಲ್ಲಿ ಮತ್ತೆ ಜಾಗವನ್ನು ಸರ್ಕಾರದಿಂದ ನಾವು ಮರಳಿ ಪಡೀತೇವೆ. ಯಾಕಂದರೆ ಇಲ್ಲಿ ನಮಗೆ ಅವಕಾಶಗಳು ಇಲ್ಲದೇ ಇರುವುದರಿಂದ ನಾವು ಈ ರೀತಿ ಮಾಡಿರುವುದರಿಂದ ಕೊಡಿ ಅಂತೇಳಿ ನಾವು ಕೇಳ್ತೇವೆ. ಅಲ್ಲಿ ಸುಂದರವಾದ ಭವನಗಳೇ ನಿರ್ಮಾಣ ಆಗಲಿಕ್ಕಿದೆ, ಆ ನಿರ್ಮಾಣ ಭವನಕ್ಕೆ ಬೇಕಾದಂಥ ಜಾಗವನ್ನು ಮುಂದಿನ ದಿನಗಳಲ್ಲಿ ನಾವು ಖಂಡಿತವಾಗಿಯೂ ನಾವು ಗುರುತಿಸಿಕೊಳ್ಳುತ್ತಿದ್ದೇವೆ. ಒಂದು ಕಡೆ ಜಾಗ ಹುಡುಕಿ ಕೊಡುವಾಗಲೇ ಸಾಕಷ್ಟು ಪರಿಶ್ರಮ ಇರ್ತದೆ, ಸರ್ಕಾರಿ ಜಾಗ ಈಗ ಸುಲಭವಾಗಿ ದಕ್ಕುವಂಥದ್ದಲ್ಲ. ಅಂಥದ್ರಲ್ಲಿ ಇನ್ನೊಂದು ಕಡೆ ಹುಡುಕಿ ಕೊಡಿ ಅನ್ನೋದು ಎಷ್ಟು ಅಂದರೆ ಇದ್ದ ಜಾಗವನ್ನು ನಾವು ಬಳಸ್ಕೊಳ್ಳಿಕ್ಕಾಗಲಿಲ್ಲ ಅಲ್ಲ ಇದ್ದ ಜಾಗದಲ್ಲಿ ಕೂಡ ನಮಗೆ 25 ಸೆನ್ಸ್ ಸ್ಥಳ ಕೊಟ್ಟಿರೋದು. ಅದರಲ್ಲಿ ನಾವು ಬರೀ ನಮಗೆ ಮಾತ್ರ ಅಲ್ಲ, ಸರ್ವೇಯರ್ ಕಚೇರಿ ಮಾಡಬೇಕಂತೇಳಿ ಕೂಡ ನಿಬಂಧನೆಯಲ್ಲಿದೆ. ಆಮೇಲೆ ಇದು ವಿ ಎ ಕಚೇರಿ ಕೂಡ ಮಾಡಬೇಕಂತ ನಿಬಂಧನೆಗಳಿದೆ. ಈ ನಿಬಂಧನೆಗಳನ್ನು ಇಟ್ಟು ಕೊಟ್ಟಾಗ 25 ಸೆನ್ಸ್ ಸ್ಥಳದಲ್ಲಿ ನಾವು ನೆನೆಸಿದಾಗೆ ಭವನ ಮಾಡಲಿಕ್ಕೆ ನಮಗೆ ಆಗ್ತಿರಲಿಲ್ಲ. ಇನ್ನೊಂದೇನಂತ ಹೇಳಿದರೆ 6 ಕೋಟಿಯ ಪೈಕಿ ಬಿಡುಗಡೆ ಆಗಿರೋದು ಬರೀ 3 ಕೋಟಿ ಮಾತ್ರ.
ಇನ್ನು 3 ಕೋಟಿ ಇಲ್ಲ ಅದರಿಂದಾಗಿ ಆ 3 ಕೋಟಿಯಲ್ಲಿ ನಮಗೆ ಸದ್ಯಕ್ಕೆ ಕಚೇರಿ ಮಾತ್ರ ಮಾಡಲಿಕ್ಕೆ ನಮಗೆ ಆಗ್ತದೆ ಅದರಿಂದಾಗಿ ಬಹುಶಃ ಮುಂದಿನ ದಿನಗಳಲ್ಲಿ ಬೇರೆ ಯಾವುದಾದರೂ ಸ್ಥಳವನ್ನು ಹುಡುಕಾಡಿಕೊಂಡು ಭವನದ ಕಾನ್ಸೆಪ್ಟ್ ಖಂಡಿತವಾಗಿ ಇದೆ ಅದನ್ನು ಮಾಡಿಯೇ ಮಾಡ್ತೇವೆ ನಾವು ಒಂದು ಆರೋಪ ಇದೆ ಅಂದರೆ ಸಂಘ ಪರಿವಾರಕ್ಕೆ ಸಂಪೂರ್ಣವಾಗಿ ತೆರೆ ಬಾಗಿದ್ದಾರೆ ರೈಮುಚ್ಚಿಲ್ ಅದರಿಂದ ತಮ್ಮ ನಮಗೆ ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಮಾಡ್ತಾ ಇದ್ದಾರೆ ಅದರ ಹೊರತಾಗಿ ಅವರಿಗೆ ಬೇಕಾಗಿ ಕದ್ದು ಮುಚ್ಚಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇಲ್ಲ ಸಂಘ ಪರಿವಾರಕ್ಕೆ ತಲೆಬಾಗುವಂಥದ್ದು ಏನಿಲ್ಲ ಸಂಘ ಪರಿವಾರಕ್ಕೆ ಏನಂತ ಹೇಳಿದರೆ ನಾನು ಅಲ್ಲಿ ಬೈತುರ್ಲಿಯಲ್ಲಿ ಜಾಗವನ್ನು ಮರಳಿ ಕೊಟ್ಟದ್ದಕ್ಕಾಗಿ ಹಿಂದೂ ಬಾಂಧವರಿಗೆ ಭಾಳ ಖುಷಿಯಾಗಿದೆ ಅದು ಅವರ ಭಾವನೆಗೆ ನಾನು ಗೌರವ ಕೊಟ್ಟು ನಾನು ಮಾಡಿದ್ದು ಅದರಲ್ಲಿ ನನಗೇನು ಪಶ್ಚಾತ್ತಾಪ ಇಲ್ಲ ಅಲ್ಲ ಇಲ್ಲಿ ಸ್ಥಳವನ್ನು ನಮಗೆ ಕೊಡುವಲ್ಲಿ ನಮಗೆ ಸಹಕಾರ ಕೊಟ್ಟದ್ದು ಸಂಘ ಪರಿವಾರದವರು ಮತ್ತು ನಮ್ಮ ಬಿಜೆಪಿಯ ನಾಯಕರೇ ಕೊಟ್ಟಿದ್ದರು ಇಲ್ಲಿ ಕೊಟ್ಟ ನಂತರ ಇಲ್ಲಿ ವಿರೋಧ ಸಂಘ ಪರಿವಾರ ಮತ್ತು ಬಿಜೆಪಿ ನಾಯಕರು ಮಾಡಲಿಲ್ಲ ಇಲ್ಲಿ ವಿರೋಧ ಏನಾಗಿದೆ ಅಂತ ಹೇಳಿದರೆ ಹಬ್ಬಕ್ಕೆ ಉತ್ಸವ ಸಮಿತಿಯವರು ನಾವು ಹಬ್ಬಕ್ಕೆ ಭವನ ಇಲ್ಲಿ ಇರುವಾಗ ಪಕ್ಕದಲ್ಲಿ ನಿಮ್ಮೊಂದು ಭವನ ಬೇಡ ನಿಮ್ಮ ಭವನಕ್ಕೆ ನಮ್ಮ ವಿರೋಧ ಇಲ್ಲ ನೀವು ಬೇರೆ ಎಲ್ಲಿಯಾದರೂ ಮಾಡಿ ಅಂತ ಅವರು ಹೇಳಿದಾಗ ಹಾಗೆ ಹೇಳಿದ ಅದನ್ನು ನಾನು ಮನದಟ್ಟು ಮಾಡಿಕೊಡಲಿಕ್ಕೆ ತುಂಬ ಪ್ರಯತ್ನಗಳನ್ನು ಮಾಡಿದೆ ಆದರೆ ಯಾವುದೇ ರೀತಿಯಲ್ಲೂ ಕನ್ವಿನ್ಸ್ ಆಗಿಲ್ಲ ಅದರಿಂದಾಗಿ ನಾವು ಅಲ್ಲಿ ಶಿಲಾನ್ಯಾಸ ಮಾಡುವಾಗ ಜನ ಬರುವುದು ಪ್ರತಿಭಟನೆ ಮಾಡುವುದು ಮತ್ತು ಅದಕ್ಕೆ ವಿರೋಧ ಮಾಡುವುದು ಇದೆಲ್ಲ ಬಂದಾಗ ಜನರ ವಿರೋಧವನ್ನು ಮತ್ತು ಜನರಿಗೆ ನೋವನ್ನು ಮಾಡಿಕೊಂಡು ಯಾವುದು ಬೇಡ ಅಂತ ಹೇಳಿ ಕಚೇರಿ ನಿರ್ಮಾಣದ ಹಂತಕ್ಕೆ ನಾವು ಬಂದಿದೆ ಈಗ 3 ಕೋಟಿ ಬಿಡುಗಡೆ ಆಗಿದೆ ಈಗ ಇದು ಆರಂಭ ಮಾಡದಿದ್ದರೆ ಹಣ ಲ್ಯಾಪ್ಸ್ ಆಗ್ತದೆ ಈಗ ನಾವು ಈ ವಿರೋಧ ಮಾಡಿದೆ ಅಂತ ಹೇಳಿದ ಮೇಲೆ ಈ ಕಚೇರಿಯುವುದು ನಾವು ತಡೆದರೆ ಮತ್ತು ಈ ಹಣ ಲ್ಯಾಪ್ಸ್ ಆದಾಗ ಅದು ಇರುವುದಿಲ್ಲ ಎಲ್ಲಿವರೆಗೆ ಅಂದರೆ ಹಬ್ಬಕ್ಕ ಉತ್ಸವಕ್ಕೆ 9 ವರ್ಷ ಆಯಿತು ಹಣ ಬಿಡುಗಡೆ ಇನ್ನೂ ಆಡಳಿತ ಅನುಮೋದನೆ ಪಡ್ಕೊಳ್ಳಿಲ್ಲ ನಾನು ಮಂಜೂರು ಮಾಡಿಸಿ ಆರ್ ಟಿ ಸಿ ಮಾಡಿಸಿ ಆಮೇಲೆ ಆಡಳಿತಾತ್ಮ ಅನುಮೋದನೆ ಮಾಡಿಸಿ ಟೆಂಡರ್ ರಿಸರ್ವ್ ಮಾಡಿಸಿ ಎಲ್ಲವನ್ನು ಮುಂದುವರಿಸುವ ಕೆಲಸಗಳನ್ನು ಕೇವಲ 8 ತಿಂಗಳ ಅವಧಿಯೊಳಗೆ ನಾನು ಮಾಡಿದ್ದೇನೆ ಅದು ನನ್ನ ಕೆಪಾಸಿಟಿ ನಾನು ಮಾಡಿರುವಂಥದ್ದು ಅದರಿಂದಾಗಿ ನನ್ನ ಅವಧಿ ಕೂಡ ಇನ್ನೇನಿಲ್ಲ ಇನ್ನು 6-7 ತಿಂಗಳಲ್ಲಿ ನನ್ನ ಅಕಾಡೆಮಿ ಅವಧಿ ನನಗೆ ಮುಗೀತದೆ ಅಕಾಡೆಮಿಯಲ್ಲಿ ನಿಯಮ ಇದೆ ಒಬ್ಬರು ಅಧ್ಯಕ್ಷರು 2 ಬಾರಿ ಅದಕ್ಕಿಂತ ಹೆಚ್ಚು ಆಗುವ ಹಾಗಿಲ್ಲ ನಾನಿದು 2ನೇ ಬಾರಿ ಆಗ್ತಾ ಇರುವುದರಿಂದ ಮುಂದೆ ಅಂತೂ ನಾನಾಗುವುದಿಲ್ಲ ಅಲ್ಲಿ ಕಚೇರಿ ಕೂಡ ಅಲ್ಲಿ ಕೂತ್ಕೊಂಡು ಕಾರ್ಯನಿರ್ವಹಿಸಲಿಕ್ಕೆ ನಾನಂತೂ ಸಿಗು ಮುಂದೆ ಯಾರು ಬರುವವರಿಗೆ ಅದು ಸಿಗುವಂಥ ಕಚೇರಿ ಅದರಿಂದಾಗಿ ಇಲ್ಲಿ ಸ್ವಾರ್ಥ ಆಗಲಿ ಅಥವಾ ನನ್ನ ಒಂದು ವೈಯಕ್ತಿಕ ಹಿತಾಸಕ್ತಿ ಆಗಿದೆ ಯಾವುದಿಲ್ಲ ಆದರೆ ಒಂದೇನಂತ ಹೇಳಿದರೆ ತುಕ್ಕೋಟು ಇಡೀ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ವ್ಯಾರಿಗಳು ವಾಸವಾಗಿರುವಂಥ ವಿಧಾನಸಭಾ ಕ್ಷೇತ್ರ ಅಂತೇಳಿ ಎಲ್ರಿಗೂ ಗೊತ್ತಿದೆ ಹೀಗಿರುವಾಗ ಕೂಡ ಅಲ್ಲಿ ನಾವು ಮಾಡಿರುವಂಥದ್ದು ಸಮಂಜಸ ಸೂಕ್ತವಾದ ಜಾಗ ಸೊ ಅದರಿಂದಾಗಿ ಕಚೇರಿ ಅಂತೂ ಇಲ್ಲಿ ಆಗುತ್ತೆ ಅದಕ್ಕೆ ಯಾವುದೇ ವಿರೋಧ ಬಂದರೆ ಅವರನ್ನು ಮನವೊಲಿಸುವ ಪ್ರಯತ್ನಗಳನ್ನು ನಾವು ಖಂಡಿತವಾಗಿ ನಾವು ಮಾಡ್ತೇವೆ ಭವನ ಆಯಿತು ಅಲ್ಲಿ ಒಂದು ಪಕ್ಕದಲ್ಲಿ ಇರುವುದರಿಂದ ನೀವು ಬೇಡ ಅಂತ ಹೇಳಿದರೆ ಇದು ಆ ಕಾನ್ಸೆಪ್ಟನ್ನು ಸದ್ಯಕ್ಕೆ ನಾವು ಬಿಟ್ಟು ಬಿಡ್ತೇವೆ ಮುಂದಿನ ದಿನ ಸಮವಾಗಿ 100ಕ್ಕೆ ಭವನವನ್ನು ತಂದುಕೊಳ್ಳಲಿಕ್ಕೆ ಜಾಗವನ್ನು ತಂದುಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ ಅಲ್ಲ ನನ್ನ ಪ್ರಯತ್ನಗಳು ಸಾಕ್ತಾ ಇರ್ಬೋದು ಈ 6 ತಿಂಗಳು ಆಗದೆ ನಂತರವೂ ಬರುವವರು ಇದ್ದಾರಲ್ಲ ಅಧ್ಯಕ್ಷರು ಮುಂದೆಯೂ ಸರ್ಕಾರಗಳು ಬದಲಾವಣೆ ಆಗ್ತದೆ ಜನಪ್ರತಿನಿಧಿಗಳು ಬದಲಾವಣೆ ಆಗ್ತಾರೆ ಆ ಸಂದರ್ಭದಲ್ಲಿ ಪೂರಕವಾಗಿ ಆಗಬಹುದು ಅನ್ನತಕ್ಕಂಥ ನಿರೀಕ್ಷೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.